ವೀಕ್ಷಕರೇ, ತುಮಕೂರು ನಗರದಲ್ಲಿ ಗಂಭೀರ ಹಾಗೂ ಭಯಾನಕ ಸತ್ಯವೊಂದು ಹೊರಬಿದ್ದಿದೆ. ರಾಜ್ಯದ ಬೇರೆ ಬೇರೆ ಮೂಲೆಗಳಿಂದ ತುಮಕೂರು ನಗರ ಶೈಕ್ಷಣಿಕ ನಗರಿ, ವಿದ್ಯಾಕಾಶಿಯಂತ ಶಿಕ್ಷಣಕ್ಕೆ ಇತ್ತ ಮುಖ ಮಾಡ್ತಾರೆ. ಆದರೆ ಈ ಘಟನೆ ನೋಡಿದರೆ ನಿಜವಾಗ್ಲೂ ಪೋಷಕರು ಆತಂಕಕ್ಕೆ ಈಡಾಗೋದು ಸತ್ಯ ಸತ್ಯ ಸತ್ಯ. ಯಾಕಂದ್ರೆ ಈ ಜಿಲ್ಲೆಯಲ್ಲಿ ಈ ಡ್ರಗ್ಸ್ ದಂಧೆಯ ಕರಾಳ ಮುಖದ ಬಗ್ಗೆ ನಾಗರಿಕರು ಆಗಾಗ ಆತಂಕ ವ್ಯಕ್ತಪಡಿಸುತ್ತಲೇ ಇರ್ತಾರೆ. ಈ ವಿಚಾರವಾಗಿ ಆರಂಭದಲ್ಲಿ ಜಿಲ್ಲೆಗೆ ಬಂದ ಎಸ್ಪಿ ಅಶೋಕ್ ಕೆ ವೆಂಕಟ್ ಕೂಡ ಬೆಳಗೆರೆ ನ್ಯೂಸ್ ಜೊತೆ ಮಾತನಾಡಿ, ಇದೊಂದು ಶಿಕ್ಷಣ ಹಬ್ ಇರುವ ನಗರ, ಇಲ್ಲಿನ ಡ್ರಗ್ಸ್ ಹಾವಳಿಗೆ ಕಡಿವಾಣ ಹಾಕಬೇಕಿದೆ ಎಂದಿದ್ರು. ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇರಬಹುದು, ಬಟ್ ಈ ಚಾಲಾಕಿಗಳು ನೀವು ಚಾಪೆ ಕೆಳಗೆ ತೂರಿದ್ರೆ ನಾವು ರಂಗೋಲಿ ಕೆಳಗೆ ತೂರ್ತೇವೆ ಅನ್ನೋ ಮಳ್ಳಾಟ ಮುಂದುವರಿಸಿದ್ದಾರೆ. ಅದಕ್ಕೆ ಈ ವಿಡಿಯೋನೇ ಸಾಕ್ಷಿ. ಹೌದು, ಇತ್ತೀಚೆಗೆ ತುಮಕೂರು ನಗರದಲ್ಲಿ ಕೆಲ ಪುಂಡ ಯುವಕರು ನಶೆಯಲ್ಲಿ ಮಾಡಬಾರದ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ ಒಂದು ವರ್ಷದ ಹಿಂದೆ ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹಾಡಹಗಲೆಯ ಡ್ರಗ್ ಸೇವನೆ ಮಾಡಿದ ಪುಂಡರ ಗ್ಯಾಂಗ್ ಒಂದು ಅಟ್ಟಹಾಸಗೈದಿತ್ತು. ಸುಲ್ತಾನ್ ಅನ್ನೋ ಹಣ್ಣಿನ ಅಂಗಡಿಯವನ ಬಳಿ ರೋಲ್ ಕಾಲ್ ಮಾಡಲು ಹೋಗಿ ಹಣ ನೀಡದೇ ಇದ್ದಾಗ ಅವನ ಮೇಲೆ ಹಲ್ಲೆ ಮಾಡಿದ್ದ ಘಟನೆ ಹಗಲು ಹೊತ್ತಲ್ಲೇ ನಡೆದಿತ್ತು. ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸದ ಪೊಲೀಸರು ಅಂದು ತಿಪ್ಪೆ ಸಾರಿಸುವ ಕೆಲಸ ಮಾಡಿದ್ರು. ಯಾವಾಗ ಬೆಳಗೆರೆ ನ್ಯೂಸ್ನಲ್ಲಿ ವರದಿ ಬಿತ್ತರವಾಯಿತೋ ಆಸಾಮಿಗಳ ಎಡೆಮುರಿ ಕಟ್ಟಿ ಜೈಲ್ಗಟ್ಟಿದ್ರು ಅಂದಿನ ಎಸ್ಪಿ ರಾಹುಲ್ ಕುಮಾರ್ ಶಹಪೂರ್ವಾಡ್. ಬಂದು ಗಲಾಟೆ ಮಾಡಿದ್ರು, ಏನು ಅಂತ ಸುಮ್ಕೆ ಹಾಕ್ಬಿಟ್ರು. ಆಮೇಲೆ ಈಗ ಬಂದು ಈ ತರ ದೌರ್ಜನ್ಯ ಮಾಡೋರೆ. ಏನ್ ವಿಚಾರಕ್ಕೆ ಗಲಾಟೆ ಮಾಡಿದ್ದಾರೆ ಸರ್? ಅಪ್ತ ಅಸೂಲಿ ಕೇಳಿದ್ರು ಅವ್ರು ಮಾಮೂಲಿ ಕೇಳಿದ್ರಂತೆ. ಇವ್ರಿಗೆ ಬಂದು ಪ್ರೂಟ್ ತಗೊಂಡ್ರು, ದುಡ್ಡು ಕೇಳಿದ್ದೆ ನೀನು ಮಾಮೂಲಿ ಕೊಡು ಅಂದ್ರು. ನಮ್ಗೆಲ್ಲ ಮಾಮೂಲಿ ಕೊಡ್ತಾರೆ, ನಮ್ ಗ್ಯಾಂಗ್ ಐತೆ. ಆಗ ಯಾಕೆ ಗ್ಯಾಂಗ್ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಅವ್ರಿಗೆಲ್ಲ ಬಂಧಿಸಿ ನಮ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾನು ಕೇಳ್ಕೊಂತೀನಿ. ತಮ್ಮ ಹೆಸರು? ಖುದ್ದು ಸಮಾಧ ಅಂತ. ಸರ್, ಇಲ್ಲಿ ಫ್ರೂಟ್ ವ್ಯಾಪಾರ ಸಣ್ಣ ಪುಟ್ಟ ವ್ಯಾಪಾರದವ್ರು ವ್ಯಾಪಾರ ಮಾಡ್ತಾಯಿದ್ದಾರೆ. ಇಲ್ಲಿ ಏನಾಗೈತೆ ಅಂದರೆ ಸೊಲ್ಯೂಷನ್ನು ಗಾಂಜಾ ಕುಡ್ಕೊಂಡು ಎಣ್ಣೆ ಕುಡ್ಕೊಂಡು ಫುಲ್ ಗಲಾಟೆ ಮಾಡ್ತಾಯಿದ್ದಾರೆ. ಗಲಾಟೆ ಮಾಡಿ ಇಲ್ಲಿ ಫ್ರೂಟ್ ಅಂಗಡಿ ಹುಡುಗನಿಗೆ ಸಿಕ್ಕಾಪಟ್ಟೆ ಹೊಡೆದವ್ರೆ. ಸಿಕ್ಕಾಪಟ್ಟೆ ಅಂದರೆ ಏನು ಪಬ್ಲಿಕ್ಕು ಕೇರ್ಫುಲ್ಲೇ ಮಾಡಿಲ್ಲ ಅಂದರೆ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಪೊಲೀಸವರು ಇದರ ಅಧಿಕಾರಿಗಳು ದಯವಿಟ್ಟು ಇದು ಕ್ರಮ ತಗೊಬೇಕು. ಇಲ್ಲಿ ಸೊಲ್ಯೂಷನ್ನು ಮತ್ತು ಎಣ್ಣೆ ಮತ್ತೆ ಗಾಂಜಾ ಜಾಸ್ತಿ ಓವರು, ಈ ರೋಡಲ್ಲಂತೂ ಓವರ್ ಆಗ್ಬಿಟ್ಟೈತೆ. ಹೌದು, ಈ ನಶೆಯಲ್ಲಿರುವ ಹುಡುಗರು ಪೊಲೀಸರನ್ನು ಕೂಡ ಬಿಡಲ್ಲ, ಅವ್ರ ಮೇಲೆ ಅಟ್ಯಾಕ್ ಮಾಡುವಷ್ಟರ ಮಟ್ಟಿಗೆ ಮಂಡು ಧೈರ್ಯ ಮಾಡಿಬಿಡ್ತಾರೆ. ಇಂತಹ ಘಟನೆ ಕೂಡ ತಿಲಕ್ ಪಾರ್ಕ್ ಲಿಮಿಟ್ ನಲ್ಲಿ 11 ತಿಂಗಳ ಹಿಂದೆ ನಡೆದಿತ್ತು. ಅದನ್ನ ಕೂಡ ನಿಮ್ಮ ಬೆಳಗೆರೆ ನ್ಯೂಸ್ ವರದಿ ಮಾಡಿತ್ತು. ನೀರ್ ಪ್ಲಾಂಟ್ ಬನ್ನಿ ಸರ್, ನೀರ್ ಪ್ಲಾಂಟ್ ಹತ್ರ ಇಲ್ಲೇನೆ ನಮ್ ಸ್ಟೇಷನ್.
ಸರ್ ನಿಮ್ಗೆ ಹೊಡಿತಾನಲ್ಲ ಆಕೆ ವಿಡಿಯೋ ಮಾಡ್ಬೇಕು ಸುಮ್ನೆ ಬಿಡಿ ಆಕೆ ಆಕೆ ಚಲೋ ಚಲೋ ಆಯ್ತಾ ಆಕೆ ಇತ್ತೀಚೆಗೆ ಅದೇ ಜಯನಗರ ಠಾಣಾ ಲಿಮಿಟ್ನಲ್ಲಿ ಬಾಡಿ ಬಿಲ್ಡರ್ ಒಬ್ಬ ಹುಡುಗಿ ಚುಡಾಯಿಸಿದ್ದನ್ನ ಪ್ರಶ್ನೆ ಮಾಡಿದವರನ್ನ ಲಾಂಗನಿಂದ ಹಲ್ಲೆ ನಡೆಸಿ ಹಲಸಿನ ಹಣ್ಣಿನ ಸಿಪ್ಪೆ ಸುಲಿದ ಹಾಗೆ ಕೈ ಚರ್ಮ ಕತ್ತಿನ ಚರ್ಮ ಸುಲಿದು ಅಟ್ಟಹಾಸಗೈದಿದ್ದ. ಈ ಪ್ರಕರಣದಲ್ಲೂ ಈ ಡ್ರಗ್ ಸೇವನೆ ಮಾಡಿ ಈ ಕೃತ್ಯ ಎಸಗಿರಬಹುದೆಂಬ ಸಂಶಯ ನಾಗರಿಕರಲ್ಲಿ ಎದ್ದಿತ್ತು. ಇದೀಗ ತುಮಕೂರು ರಿಂಗ್ ರಸ್ತೆಯ ಖಾಸಗಿ ಕಾಲೇಜು ಬಳಿ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಯುವಕರು ಡ್ರಗ್ ಸೇವನೆ ಮಾಡುತ್ತಿರುವ ದೃಶ್ಯ ಸೆರೆಯಾಗಿದೆ. ಮೆಡಿಕಲ್ ಸ್ಟೋರ್ನಲ್ಲಿ ಸಿಗುವ ಟ್ಯಾಬ್ಲೆಟ್ ಮಾತ್ರೆ ಕರಗಿಸಿ ಸಿರಂಜ್ ಮೂಲಕ ಇಂಜೆಕ್ಟ್ ಮಾಡಿಕೊಳ್ಳುವ ವಿಡಿಯೋ ವೈರಲ್ ಆಗಿದೆ. ನಗರದ ಹಲವೆಡೆ ಈ ಡ್ರಗ್ಸ್ ಅವೈಲೇಬಲ್ ಇದ್ದು ಇದಕ್ಕೆ ಕಡಿವಾಣ ಹಾಕಿ ಈ ಡ್ರಗ್ಸ್ ಅಥವಾ ಗಾಂಜಾ ಸೇವನೆಯ ಗಿರಾಕಿಗಳಿಂದ ಸಮಾಜಕ್ಕೆ ಆಗುವ ಅನಾಹುತ ತಪ್ಪಿಸುವ ಹೊಣೆ ಪೊಲೀಸ್ ಇಲಾಖೆಯ ಮೇಲಿದೆ. ಮೊದಲೇ ಹೇಳಿ ಕೇಳಿ ಗೃಹ ಸಚಿವರ ತವರು ಜಿಲ್ಲೆ. ಹೆಚ್ಚು ಕಮ್ಮಿ ಆಗುವ ಮುನ್ನ ಇವರ ಎಡೆಮುರಿ ಕಟ್ಟಬೇಕಿದೆ. ಆರೋಗ್ಯ ಇಲಾಖೆ ವರ್ಷಕ್ಕೊಮ್ಮೆ ನಶೆ ಮುಕ್ತ ಅಂತ ಒಂದು ಅಭಿಯಾನ ನಡೆಸಿ ಕೈ ತೊಳೆದುಕೊಂಡ್ರೆ ಸಾಲದು. ಇದನ್ನ ಸುಧಾರಿಸುವ ನಿಟ್ಟಿನಲ್ಲಿ ಗಂಭೀರ ಯತ್ನ ನಡೆಸಬೇಕಿದೆ. ಏನಂತೀರಾ ತುಮಕೂರಿನ ಜನತೆ? ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.